ಸ್ಟೇನ್ಲೆಸ್ ಸ್ಟೀಲ್ ಇನ್ಫ್ಯೂಸರ್ ಸಖತ್ತಾಗಿದೆ ನೋಡಿ. ಈ ರೀತಿ ನಾನು ಉತ್ತತ್ತಿ, ದ್ರಾಕ್ಷಿ, ಕಾಳುಗಳು, ಬಾದಾಮಿ ಇದನ್ನೆಲ್ಲ ನೆನೆ ಹಾಕಿಟ್ಟಿರ್ತೀನಿ. ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಈ ವ್ಲಾಗಲ್ಲಿ ನನ್ನ ದಿನನಿತ್ಯದಲ್ಲಿ ನಾನು ಕೆಲವೊಂದು ವಿಷಯಗಳನ್ನು ಪಾಲಿಸ್ತೀನಿ. ಹಾಗೆಯೇ ಕೆಲವೊಂದು ವಿಷಯಗಳು ನಿಮಗೆ ಗೊತ್ತಿರ್ಬೋದು, ಕೆಲವೊಂದು ಗೊತ್ತಿಲ್ಲದೆ ಇರ್ಬೋದು. ನಾನು ಕೂಡ ಈ ರೀತಿ ಯೂಟ್ಯೂಬ್ ಅಥವಾ ನನ್ನ ತಾಯಿ ಹೇಳಿರೋದು, ಫ್ರೆಂಡ್ಸ್ ಹೇಳಿರೋದು, ಈ ರೀತಿ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡು ಕೆಲವೊಂದು ರೂಟೀನ್ಗಳನ್ನು ಪ್ರಾರಂಭ ಮಾಡ್ತೀನಿ. ನೀವು ಇದನ್ನು ಟಿಪ್ಸ್ ಅಂತ ಬೇಕಾದರೂ ಅನ್ಕೋಬೋದು. ಸೊ ಟಿಪ್ ನಂಬರ್ 1, ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ನಾವು ಮನೆ ಎಂಟ್ರಿ ಆದ ತಕ್ಷಣ ಅಥವಾ ಮನೇಲಿ ಇದ್ದಾಗ ಒಂದು ಸುಗಂಧ ಇದ್ದರೆ ತುಂಬ ಖುಷಿ ಅನಿಸುತ್ತೆ, ಮೂಡ್ ಫ್ರೆಶ್ ಅಂತ ಅನಿಸುತ್ತೆ, ಏನಾದರೂ ಹೊಸ ಕೆಲಸ ಮಾಡೋದಕ್ಕೆ ಉತ್ತೇಜನ ಬರುತ್ತೆ. ಬಿಕಾಸ್ ಐ ಆಲ್ವೇಸ್ ಎ ಆರೋಮ್ಯಾಟಿಕ್ ಥೆರಪಿ ಅಂತ ಹೇಳ್ತೀವಿ. ಒಳ್ಳೆ ಒಳ್ಳೆ ಆಲೋಚನೆಗಳು, ಹಾಗೆಯೇ ಏನಾದರೂ ಸ್ವಲ್ಪ ಲೋ ಮೂಡಲ್ಲಿದ್ದರೆ ಅದನ್ನು ಖುಷಿ ಪಡಿಸುವಂಥದ್ದು ಕೂಡ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದಕ್ಕೋಸ್ಕರ ನಾವು ತುಂಬ ಜನ ರೂಮ್ ಫ್ರೆಶ್ನರ್ಸ್ ಎಲ್ಲ ತೊಗೊಂಬರ್ತೀವಿ, ಪರ್ಚೇಸ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಆದರೆ ನ್ಯಾಚುರಲ್ ಆಗಿ ಒಂದು ಅಮೇಝಿಂಗ್ ಆ್ಯಂಡ್ ವೆರಿ ಸಿಂಪಲ್ ರೂಮ್ ಫ್ರೆಷ್ನರ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ನೀವು ಇದನ್ನು ರೂಮ್ ಫ್ರೆಷ್ನರ್ ಆಗಿನೂ ಬಳಸ್ಬೋದು ಅಥವಾ ನೀವು ಕೂಡ ಇದನ್ನು ಬಾಡಿ ಮಿಸ್ಟ್ ಆಗಿ ಯೂಸ್ ಮಾಡ್ಕೋಬೋದು. ಸೊ ಇದನ್ನು ಹೇಗೆ ಮಾಡೋದು ಬನ್ನಿ ನೋಡೋಣ. ಈ ಒಂದು ಬಾಡಿ ಮಿಸ್ಟ್ ಅಥವಾ ರೂಮ್ ಫ್ರೆಷ್ನರ್ನ ಮಾಡೋದಕ್ಕೆ ಬೇಕಾಗಿರೋದು ಎರಡೇ ಐಟಮು, ಒಂದು ನೀರು, ಒಂದು ಎಸೆನ್ಷಿಯಲ್ ಆಯಿಲ್. ಸ್ಯಾಂಡ್ಲ್ವುಡ್, ಜಾಸ್ಮಿನ್, ರೋಸ್, ರೋಸ್ ಮೇರಿ, ಪೆಪರ್ಮೆಂಟ್, ಹೀಗೆ ಸಾಕಷ್ಟು ಎಸೆನ್ಷಿಯಲ್ ಆಯಿಲ್ಸ್ ನಿಮಗೆ ಸಿಗುತ್ತೆ. ನಾನಿಲ್ಲಿ ರೋಸ್ ಎಸೆನ್ಷಿಯಲ್ ಆಯಿಲ್ನ ಬಳಸ್ಕೋತಾ ಇದ್ದೀನಿ. ಈ ರೀತಿ ಒಂದು ಸ್ಪ್ರೇ ಬಾಟಲ್ ನಿಮ್ಮ ಹತ್ರ ಇರಬೇಕಾಗತ್ತೆ. ಇದು ಅಮೆಝಾನಲ್ಲಿ ಕೂಡ ಲಭ್ಯ ಇರುತ್ತೆ, ನೀವು ಈ ರೀತಿ ಸ್ಪ್ರೇ ಬಾಟಲ್ನ ನೀವೇ ಪರ್ಚೇಸ್ ಮಾಡಿ. ಇದಕ್ಕೆ ನಾನು ಒಂದು ಹಾಫ್ ನೀರು ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು 10 ಡ್ರಾಪ್ಸ್ ರೋಸ್ ಎಸೆನ್ಷಿಯಲ್ ಆಯಿಲ್ನ ಹಾಕಿ ಸ್ವಲ್ಪ ಶೇಕ್ ಮಾಡಿದ್ರೆ ಈಗ ರೂಮ್ ಮಿಸ್ಟ್ ರೆಡಿ. ಇನ್ನೂ ತುಂಬ ಜನ ನನಗೆ ಪ್ರೀಮಚ್ಯೂರ್ ಗ್ರೇಯಿಂಗ್ ಆಫ್ ಹೇರ್ ಅಂದರೆ ಬಿಳಿ ಕೂದಲಾಗುವಂಥದ್ರ ಬಗ್ಗೆ ಏನಾದರೂ ನಿಮಗೆ ತಿಳಿದಿದ್ದು ಮಾಹಿತಿ ಕೊಡಿ ಅಂತ ತುಂಬ ಜನ ಕೇಳಿದರು. ಸೊ ಅದಕ್ಕೋಸ್ಕರ ನಾನು ಅಮೇಝಿಂಗ್ ಆಗಿರುವಂತಹ ಎರಡು ಟಿಪ್ನ ಹೇಳ್ತೀನಿ. ಮೊದಲನೇ ಟಿಪ್ ಬಂದ್ಬಿಟ್ಟು, ತುಂಬ ಜನ ನೀವು ಈಗ ಆಲ್ರೆಡಿ ಹೆನ್ನನ ಬಳಸ್ತಾ ಇರ್ತೀರ. ಹೆನ್ನ ಬಳಸಿದ ಮೇಲೆ ಒಂದು 3-4 hours ಹೆನ್ನ ಅಪ್ಲೈ ಮಾಡಿ ನೀವು ಹೇರ್ ವಾಶ್ ಮಾಡ್ತೀರ. ಹೇರ್ ವಾಶ್ ಆದ ತಕ್ಷಣ ನೀವು ಒಂದು ಬಟ್ಲಿಗೆ ಒಂದು 2 spoons ಇಂಡಿಗೋ ಪೌಡರ್ ಅಂತ ಸಿಗುತ್ತೆ, ನ್ಯಾಚುರಲ್ ಹರ್ಬ್ ಇಂದ ಮಾಡಿರುವಂಥದ್ದು. ಈ ಇಂಡಿಗೋ ಪೌಡರ್ನ ನೀರಲ್ಲಿ ಕಲಸಿಬಿಟ್ಟು ಒಂದು 10 minutes ಬಿಟ್ಟು ನೀವು ಹೆನ್ನ ಅಪ್ಲೈ ಮಾಡಿರುವಂಥ ಹೇರ್ಗೆ ಹಚ್ಚಿ 1-2 hours ಬಿಟ್ಟು ಹೇರ್ ವಾಶ್ ಮಾಡೋದ್ರಿಂದ ನಿಮ್ಮ ಹೇರ್ ಆಟೋಮೆಟಿಕ್ಕಾಗಿ ಬ್ಲ್ಯಾಕ್ ಆಗುತ್ತೆ. ಬಟ್ ಹೆನ್ನ ಅದರ ಜೊತೆಗೆ ನೀವು ಇಂಡಿಗೋ ಪೌಡರ್ನ ಮಿಕ್ಸ್ ಮಾಡಬಾರ್ದು. ಮಿಕ್ಸ್ ಮಾಡಿದ್ರೆ ನಿಮಗೆ ಬ್ಲ್ಯಾಕ್ ಕಲರ್ ಸಿಗೋದಿಲ್ಲ, ಪೇಲ್ ಕಲರ್ ಕೊಡುತ್ತೆ. ಆ್ಯಂಡ್ ಬರೀ ಇಂಡಿಗೋ ಅಪ್ಲೈ ಮಾಡಿದ್ರೆ ಪೂರ್ತಿ ಹೇರ್ ಒಂದು ರೀತಿಯಾದಂತಹ ಬ್ಲೂಯಿಶ್ ಟಿಂಟ್ ಬರುತ್ತೆ. ಸೊ ಹಾಗಾಗಿ ಹೆನ್ನ ಅಪ್ಲೈ ಮಾಡಿದ ಮೇಲೆ ನೀವು ಇಂಡಿಗೋ ಪೌಡರ್ನ ಅಪ್ಲೈ ಮಾಡಿದ್ರೆ ನ್ಯಾಚುರಲ್ ಆಗಿ ನಿಮ್ಮ ಹೇರ್ ಬ್ಲ್ಯಾಕ್ ಆಗುತ್ತೆ. ಇನ್ನೂ ಅಮೇಝಿಂಗ್ ಆಗಿ ನಾನು ಯೂಸ್ ಮಾಡುವಂತಹ ಒಂದು ಹರ್ಬಲ್ ಆಯಿಲ್ ಬಗ್ಗೆ ನಾನು ಹೇಳ್ತೀನಿ. ನೀವು ನೋಡ್ತಾ ಇದ್ರೆ ಅದಕ್ಕಂತ ಒಂದು ದೊಡ್ಡ ಕಿಟ್ಟೆ ಇದೆ ನನ್ನ ಹತ್ರ. ಈ ರೀತಿ ನಿಮಗೆ ಎಲ್ಲ ಪೌಡರ್ಗಳು ಸಿಗುತ್ತೆ, ಕರಿ ಲೀಫ್ ಆಗಿರ್ಬೋದು, ಮೇಥಿ ಆಗಿರ್ಬೋದು, ಇಂಡಿಗೋ ಆಗಿರ್ಬೋದು, ಎಲ್ಲ ರೀತಿಯಾದಂಥ ಹರ್ಬಲ್ ಪೌಡರ್ಸ್ ನಿಮ್ಗೆ ಆಲ್ರೆಡಿ ಸಿಗುತ್ತೆ. ಆಮ್ಲ ಇದ್ರೆ ಆಮ್ಲ ಕೂಡ ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಆಯಿಲ್ ಪ್ರಿಪ್ರೇಷನ್ ಹೇಗೆ ಮಾಡ್ತೀನಿ? ಸೊ ಇದರಿಂದ ಪ್ರೀಮಚ್ಯೂರ್ ಗ್ರೇಯಿಂಗ್ ಆಫ್ ಹೇರ್ನ ಖಂಡಿತವಾಗ್ಲೂ ತಡೆಗಟ್ಬೋದು. ಸೊ ಇದು ಹೇಗೆ ಅಂತ ನೋಡಿ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಆ್ಯಬ್ಸ್ ಗುಡ್ನೆಸ್ ರವರ ಮೇಥಿ ಆ್ಯಂಡ್ ಹೈಬಿಸ್ಕಸ್ ಪೌಡರ್ನ ಹಾಕೋತಾ ಇದ್ದೀನಿ. ಈ ರೀತಿಯ ಸಾಕಷ್ಟು ಬ್ರ್ಯಾಂಡ್ಗಳು ಹರ್ಬಲ್ ಪೌಡರ್ ಮಾರುಕಟ್ಟೆಯಲ್ಲಿ ಲಭ್ಯ ಇರುತ್ತೆ, ನಿಮ್ಮಿಷ್ಟದ ಪೌಡರ್ನ ಬಳಸಿ. ಹಾಗೆಯೇ ನಾನಿಲ್ಲಿ 1 ಚಮಚ ಕರಿ ಲೀಫ್ ಪೌಡರ್, ಹಾಗೆಯೇ 1/4 ಚಮಚ ಇಂಡಿಗೋ ಪೌಡರ್ನ ಹಾಕೋತಾ ಇದ್ದೀನಿ. ಈಗ ತುಂಬಾ ಮುಖ್ಯ ಅಂತ ಹೇಳ್ಬೋದು, 1 ಚಮಚ ಕ್ಯಾಸ್ಟರ್ ಆಯಿಲ್ ಹಾಕೊಂಡೆ, ಹಾಗೆಯೇ 1 ಚಮಚ ಆಲಿವ್ ಆಯಿಲ್ನ ಕೂಡ ನಾನು ಬೆರೆಸ್ಕೋತಾ ಇದ್ದೀನಿ. ಇದಿಷ್ಟೇ ಅಲ್ಲ, ಇದರೊಟ್ಟಿಗೆ ನೀವು ಎಳ್ಳೆಣ್ಣೆ ಕೂಡ 1 ಚಮಚನ ಬಳಸ್ಕೋಬಹುದು. ಹಾಗೆಯೇ ನೀಮ್ ಪೌಡರ್ ಆಗಿರ್ಬೋದು, ಆಮ್ಲಾ ಪೌಡರ್ ಆಗಿರ್ಬೋದು, ಇದನ್ನ ಕೂಡ 1 ಚಮಚ ಹಾಕಿ ಕಲಸ್ಕೊಂಡು 1-3 hours ಬಿಟ್ಟು ಆನಂತರ ತಲೆಗೆ ನೀಟಾಗಿ ಅಪ್ಲೈ ಮಾಡಿ. ಹಾಗೆಯೇ ಈ ಎಣ್ಣೆನ ಅಪ್ಲೈ ಮಾಡಬೇಕಾದ್ರೆ ಈ ರೀತಿಯಾದಂಥ ಗ್ಲೌಸ್ಗಳನ್ನು ಬಳಸೋದನ್ನು ಮರಿಬೇಡಿ, ಯಾಕಂದರೆ ಇದರಲ್ಲಿ ಇಂಡಿಗೋ ಪೌಡರ್ ಇರೋದ್ರಿಂದ ಅದು ಕೈ ಮೇಲೆ ಬಣ್ಣ ಬಿಡುವಂತಹ ಸಾಧ್ಯತೆ ಇರುತ್ತೆ. ಹಾಗೆಯೇ ಈ ಎಣ್ಣೆ ಹಚ್ಚಿ 30-3 hours ಯೂಶಲಿ ಸರಿ ಹೊಂದುತ್ತೆ, ಇಲ್ಲಾಂದರೆ ನೀವು ಓವರ್ ನೈಟ್ ಕೂಡ ಅದನ್ನು ಹಚ್ಚಿ ತಲೆ ಸ್ನಾನ ಮಾಡ್ಬೋದು. ಸೊ ಅದನ್ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಾನು ಹೇರ್ ಕೋಮ್ ಮಾಡ್ತೀನಿ. ನಾನು ಇತ್ತೀಚೆಗೆ ಅಳವಡಿಸ್ಕೊಂಡಿರುವಂತಹ ಇನ್ನೊಂದು ಹೊಸ ವಿಷಯ ಏನು ಅಂತಂದ್ರೆ ವುಡನ್ ಕೋಮ್ನ ಬಳಸ್ತಾ ಇದ್ದೀನಿ.
ಹೆಣ್ಣಿನ ಯಾವತ್ತು ಬುಡದಿಂದ ಹಚ್ಚಿದ್ರೆ ಒಳ್ಳೇದು? ಪ್ರಕಾರ ತಲೆ ಸ್ನಾನ ಮಾಡೋದಕ್ಕಿಂತ ಒಂದು ಒನ್ ಅವರ್ ಅಥವಾ ಒಂದ್ ಎರಡು ಅವರ್ ಮುಂಚೆ ಯಾವುದೇ ರೀತಿಯಾದಂತ ಆಯಿಲ್ ಹಚ್ಚಿದ್ರೆ ಅದು ಸಾಕಾಗುತ್ತೆ ಅಂತ ಅನ್ಸುತ್ತೆ. ಸೊ ಇದೆಲ್ಲದರ ಜೊತೆಗೆ ನಾವು ಒಂದೊಳ್ಳೆ ಶಾಂಪು, ಅಂದ್ರೆ ಅದು ಹರ್ಬಲ್ ಇರುವಂತಹ ಶಾಂಪು ಅಥವಾ ಸಲ್ಫೇಟ್ ಫ್ರೀ ಶಾಂಪು ಯೂಸ್ ಮಾಡೋದ್ರಿಂದ ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ನಿಮ್ಮೆಲ್ರಿಗೂ ಗೊತ್ತು, ನಾನು ಆಲ್ಸ್ ಗುಡ್ನೆಸ್ ಅವರ ಸಾಕಷ್ಟು ಪ್ರಾಡಕ್ಟ್ಸ್ ಗಳನ್ನ ಬಳಸ್ತೀನಿ. ಅವರ ಎಸೆನ್ಷಿಯಲ್ ಆಯಿಲ್ ಆಯ್ತು, ಹರ್ಬಲ್ ಪೌಡರ್ಸ್ ನನಗೆ ತುಂಬಾನೇ ಇಷ್ಟ. ಇವತ್ತು ನಾನು ಆಲ್ಸ್ ಗುಡ್ನೆಸ್ ರವರ ಫೆನಿಗ್ರಿಕ್ ಬಯೋಟಿನ್ ಅಂಡ್ ರೆಡೆನ್ಸಿಲ್ ಆಂಟಿ ಹೇರ್ ಫಾಲ್ ಶಾಂಪು ಅಂಡ್ ಕಂಡೀಷನರ್ ನ ಬಳಸ್ತಾ ಇದ್ದೀನಿ. ನೋಡ್ತಾ ಇದ್ರೆ ಅದರಲ್ಲಿ ಫೆನಿಗ್ರಿಕ್ ಇದೆ, ಬಯೋಟಿನ್ ಇದೆ, ರೆಡೆನ್ಸಿಲ್ ಇದೆ. ನಿಮ್ಮೆಲ್ರಿಗೂ ಗೊತ್ತು ಫೆನಿಗ್ರಿಕ್ ಅಂದ್ರೆ ಮೆಂತೆ ಕಾಳು ಕೂದಲಿನ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಅಂತ. ಇದು ಲಿಟ್ರಲಿ ಹೇರ್ ಫಾಲ್ ನ ತಡೆಯೋದ್ರಲ್ಲಿ ತುಂಬಾನೇ ಪ್ರಮುಖವಾದಂತ ಪಾತ್ರ ವಹಿಸುತ್ತೆ. ಹಾಗಾಗಿನೇ ನಾವು ಇವನ್ ಕೊಬ್ಬರಿ ಎಣ್ಣೆಗೂ ಕೂಡ ಮೆಂತೆ ಕಾಳನ್ನ ಹಾಕಿ ಬಳಸೋದುಂಟು. ಇನ್ನು ಬಯೋಟಿನ್, ಈ ಬಯೋಟಿನ್ ನಮ್ಮ ಹೇರ್ ಫಾಲಿಕಲ್ ನ ಸ್ಟ್ರಾಂಗ್ ಆಗಿ ಮಾಡುತ್ತೆ, ಹಾಗಾಗಿ ಹೇರ್ ಫಾಲ್ ರೆಡ್ಯೂಸ್ ಮಾಡೋದ್ರಲ್ಲಿ ಸಹಾಯ ಆಗುತ್ತೆ. ಇನ್ನು ರಿಡೆನ್ಸಿಲ್ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿರುತ್ತೆ, ರಿಡೆನ್ಸಿಲ್ ಹೇರ್ ಸ್ಪ್ರೇ ಕೂಡ ಬಂದಿದೆ, ಅಂದ್ರೆ ಸ್ಕಾಲ್ ಸ್ಪ್ರೇ ಅಂತೆಲ್ಲ ಬಂದಿದೆ. ರಿಡೆನ್ಸಿಲ್ ಆಕ್ಸಿಲರೇಟ್ಸ್ ಆರ್ ಹೇರ್ ಗ್ರೋತ್, ನಮ್ಮ ಹೇರ್ ಗ್ರೋತ್ ಅಥವಾ ಹೇರ್ ರೀಗ್ರೋತ್ ಆಗೋದಕ್ಕೆ ಈ ಒಂದು ರಿಡೆನ್ಸಿಲ್ ಅಂಶ ತುಂಬಾನೇ ಸಹಾಯಕಾರಿ. ಸೊ ಈ ಒಂದು ಮ್ಯಾಜಿಕಲ್ ಕಾಂಬಿನೇಷನ್ ಇರುವಂತಹ ಆಲ್ಸ್ ಗುಡ್ನೆಸ್ ರವರ ಫೆನಿಗ್ರಿಕ್ ಬಯೋಟಿನ್ ಅಂಡ್ ರಿಡೆನ್ಸಿಲ್ ಆಂಟಿ ಹೇರ್ ಫಾಲ್ ಶಾಂಪೂನ ನಾನು ಇವತ್ತು ಯೂಸ್ ಮಾಡ್ತಾ ಇದ್ದೀನಿ. ಇದು ಎಲ್ಲಾ ಹೇರ್ ಟೈಪ್ಗೂ ಸೂಟಬಲ್ ಆಗುತ್ತೆ, ಹಾಗೆಯೇ ಪ್ಯಾರಾಬೆನ್ ಅಂಡ್ ಸಲ್ಫೇಟ್ ಫ್ರೀ. ಹಾಗೆಯೇ ಈ ಕಂಡೀಷನರ್ ಇಂಡಿಯಾಸ್ ಫಸ್ಟ್ ಸಿಲಿಕಾನ್ ಫ್ರೀ ಕಂಡೀಷನರ್ ಅಂಡ್ ಸ್ಕಾಲ್ಪ್ ಸೇಫ್. ಇದು ನಿಮ್ಮ ಹೇರ್ನ ಡ್ರೈ ಅಂಡ್ ಫ್ರೀಸಿ ಮಾಡದೆ ಹೇರ್ನ ಶೈನ್ ಸಾಫ್ಟ್ ಅಂಡ್ ಕ್ಲೀನ್ ಮಾಡುತ್ತೆ. ದಿಸ್ ಇಸ್ ಬೆಸ್ಟ್ ಸೆಲರ್ ಪ್ರಾಡಕ್ಟ್ ಆನ್ purple.com ವಿತ್ 4.2 ರೇಟಿಂಗ್ ಅಂಡ್ ಈ ಪ್ರಾಡಕ್ಟ್ಸ್ purple.com ಅಲ್ಲಿ ಲಭ್ಯ ಇರುತ್ತೆ. ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಈಗ ನಾನೊಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡ್ತೀನಿ, ಬಹುಶಃ ಇದು ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಸ್ಟೇನ್ಲೆಸ್ ಸ್ಟೀಲ್ ಇನ್ಫ್ಯೂಸರ್, ಸಖತ್ತಾಗಿದೆ. ಇದರಲ್ಲಿ ನೀವು ಗ್ರೀನ್ ಟೀ, ಲವಂಗ, ಏಲಕ್ಕಿ, ನಿಮ್ಗೆ ಯಾವ್ದಾದ್ರೂ ಲೀವ್ಸ್ ಇಷ್ಟ ಇದ್ರೆ ಅದನ್ನ ಹಾಕ್ಬಿಟ್ಟು ಬಿಸಿನೀರಲ್ಲಿ ಅದಿದ್ರೆ ಬ್ಯೂಟಿಫುಲ್ ಡ್ರಿಂಕ್ ರೆಡಿ ಆಗಿರುತ್ತೆ. ಸೊ ನಾನಿವಾಗ ಒಂದು ನಿಮಿಷ, ಈಗ ನಾನು ಈ ಪೆಟಲ್ಸ್ನ ಈ ಇನ್ಫ್ಯೂಸರ್ ಒಳಗೆ ಹಾಕಿ ರೋಸ್ ಟೀ ಮಾಡ್ಕೊಂಡು ಕೊಡಿತೀನಿ. ಕಮ್ ಆನ್. ನೋಡಿ, ಈ ರೀತಿ ನಾನು ಉತ್ತತ್ತಿ, ದ್ರಾಕ್ಷಿ, ಕಾಳುಗಳು, ಬಾದಾಮಿ ಇದನ್ನೆಲ್ಲ ನೆನೆ ಹಾಕಿಟ್ಟಿರ್ತೀನಿ. ನಾನು ಇಡೀ ದಿನ ಯಾವಾಗಾದರೂ ಬಳಸ್ಬೋದು ಆ ರೀತಿ ಸ್ವಲ್ಪ ಜಾಸ್ತಿನೇ ನೆನೆ ಹಾಕಿಟ್ಟಿರ್ತೀನಿ. ಈಗ ನಾನು ಬಾದಾಮಿ ಸಿಪ್ಪೆನ ಬಿಡಿಸ್ಕೋತೀನಿ. ಇನ್ಫ್ಯಾಕ್ಟ್ ಈ ರೀತಿ ನೆನೆ ಹಾಕಿ ನಟ್ಸ್ನ ಅಥವಾ ಸೀಡ್ಸ್ನ ತಿನ್ನೋದ್ರಿಂದ ಏನು ಉಪಯೋಗ ಅಂತ ನೀವು ಕೇಳ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂದರೆ ಜೀರ್ಣವಾಗದೇ ಇರುವಂತಹ ಅಥವಾ ಇಂಡೈಜೆಷನ್ಗೆ ಕಾರಣ ಆಗುವಂತಹ ಆ್ಯಸಿಡ್ಗಳನ್ನು ಈ ನೆನೆ ಹಾಕಿಟ್ಟಾಗ ಆ ನೀರು ಅದನ್ನು ತೊಡೆದು ಹಾಕುತ್ತೆ. ಹಾಗೆಯೇ ಅದು ಚೆನ್ನಾಗಿ ನೆನೆಯೋದ್ರಿಂದ ಅಲ್ಲಿರುವಂತಹ ಪೋಷಕಾಂಶಗಳು ಅಂದರೆ ಅಯನ್ ಆಗಿರ್ಬೋದು, ಕ್ಯಾಲ್ಸಿಯಂ, ಪ್ರೋಟೀನ್, ಜಿಂಕ್, ಹೀಗೆ ಎಲ್ಲ ರೀತಿಯಾದಂತಹ ವೈಟಮಿನ್ ಹಾಗೆಯೇ ಮಿನರಲ್ಸ್ ದೇಹಕ್ಕೆ ಹೋದಾಗ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ಸೊ ಅದೇ ಕಾರಣದಿಂದ ನೆನೆ ಹಾಕಿ ತಿನ್ನುವಂಥದ್ದು ತುಂಬಾನೇ ಒಳ್ಳೆಯದು ಆರೋಗ್ಯಕ್ಕೆ. ಮಲಗೋದಕ್ಕಿಂತ ಮುಂಚೆ ಕಾಳುಗಳನ್ನ, ನಟ್ಸ್ಗಳನ್ನ ನೆನೆ ಹಾಕ್ಬಿಟ್ರೆ ಅದೊಂಥರ ರೊಟೀನ್ ಮಾಡ್ಕೊಂಡ್ರೆ ಒಳ್ಳೆಯದು. ಇಡೀ ದಿನ ನಿಮ್ಗೆ ಏನಾದರೂ ಬಾಯಾಡಿಸ್ಬೇಕು ಅಂತ ಅಂದ್ರೂ ಅಥವಾ ಮಕ್ಕಳಿಗೆ ಏನಾದರೂ ಕೊಡಬೇಕು ಅಂದರೆ ಮನೇಲಿ ಏನಾದರೂ ಮಕ್ಕಳಿದ್ರೆ ಅವ್ರಿಗೆ ಏನಾದರೂ ತಿನ್ನಕ್ಕೆ ಕೊಡಬೇಕು ಅಂದ್ರೂ ತುಂಬಾನೇ ಸುಲಭ. ಇವತ್ತು ಕೂಡ ನಾನು ಫಟಾಫಟ್ ಅಂತ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಥವಾ ಈವ್ನಿಂಗಿಗೆ ನೀವು ಸ್ನ್ಯಾಕ್ ಮಾಡ್ಕೊಂಡು ತಿನ್ಬೋದಾದಂಥದ್ದನ್ನ ತೋರಿಸ್ತೀನಿ. ತುಂಬಾನೇ ಸುಲಭ. ನಿಮ್ಮ ಮನೇಲಿ ಯಾವ ಹಣ್ಣುಗಳಿದೆನೋ ಆ ಹಣ್ಣುಗಳನ್ನು ಬಳಸ್ಕೊಂಡು ಈ ನಟ್ಗಳನ್ನು ಬಳಸ್ಕೊಂಡು ಫಟಾಫಟ್ ಅಂತ ಒಂದು ನಿಮಿಷದಲ್ಲಿ ಮಾಡ್ಬೋದು. ಸೊ ಲೆಟ್ ಸ್ಟಾರ್ಟ್. ಈ ರೀತಿ ಚರ್ಮನಷ್ಟೇ ಹಿಂಗೆ ಕಟ್ ಮಾಡಿದ್ರೆ ಸುಲಭವಾಗಿ ಮ್ಯಾಂಗೋ ಸ್ಕಿನ್ನ ಪೀಲ್ ಮಾಡ್ಬೋದು. ಇದನ್ನು ಮಾಡೋದು ತುಂಬಾ ಸುಲಭ. ಸೊ ನೆನೆ ಹಾಕಿರುವಂತಹ ಕಾಳನ್ನ ಸ್ವಲ್ಪ ಹಾಕೋತೀನಿ. ನಾನಿಲ್ಲಿ ಬಾಳೆಹಣ್ಣು ಮತ್ತು ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ, ಬಟ್ ನೀವು ಇದಕ್ಕೆ ಆ್ಯಪಲ್, ದಾಳಿಂಬೆ, ಪೈನಾಪಲ್, ಯಾವುದೇ ರೀತಿಯಾದಂಥ ಬೆರೀಸ್, ಫಾರ್ ಎಕ್ಸಾಂಪಲ್ ಸ್ಟ್ರಾಬೆರಿ, ಬ್ಲೂಬೆರಿ, ಏನಾದರೂ ನಿಮ್ಮಿಷ್ಟವಾದಂಥ ಹಣ್ಣನ್ನು ಬಳಸ್ಕೋಬೋದು. ಕಟ್ ಮಾಡ್ಕೊಂಡಿರೋ ಉತ್ತುತ್ತಿನೂ ಕೂಡ ಹಾಕೋತಾ ಇದ್ದೀನಿ. ನೆನೆ ಹಾಕಿದ್ದ ದ್ರಾಕ್ಷಿ,
ಬಾದಾಮಿ. ಮುಂಚೆನೆ ಇದನ್ನೆಲ್ಲ ಸ್ವಲ್ಪ ಹುರಿದು ಇಟ್ಕೊಂಡಿರ್ತೀನಿ. ಸನ್ಫ್ಲವರ್ ಸೀಡ್ನ 1 ಸ್ಪೂನ್, ಪಂಪ್ಕಿನ್ ಸೀಡ್ ಇದು 1 ಸ್ಪೂನ್, ಹಾಗೆಯೇ ಕರಿ ಎಳ್ಳು ಇದನ್ನು 1 ಚಮಚ ಹಾಕೋತಿದ್ದೀನಿ. ಚಿಯಾ ಸೀಡ್ ಇದನ್ನು ಒಂದು ಸ್ವಲ್ಪ ಹಾಕೋತೀನಿ. ಕ್ರ್ಯಾನ್ಬೆರಿ ಇತ್ತು, ಸೊ ಇದನ್ನು ಕೂಡ 1 ಸ್ಪೂನ್ ಹಾಕೋತೀನಿ. 2 ಸ್ಪೂನ್ ಹಾಕೋತೀನಿ. ಈ ಐಟಮ್ ಮಾಡೋದಕ್ಕೆ ತುಂಬಾ ಮುಖ್ಯ ಅಂತಂದರೆ ಸಿನೆಮನ್ ಪೌಡರ್, ಅಂದರೆ ಚಕ್ಕೆ ಪೌಡರ್. ಮನೇಲೇ ನೀವು ಚಕ್ಕೆನ ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೋಬೋದು. ಇದನ್ನು 1 ಚಿಟಿಕೆ ಹಾಕೋತೀನಿ. ಇದನ್ನು ಹಾಕೋದ್ರಿಂದನೇ ನಿಮಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಇದೆಲ್ಲ ನೀಟಾಗಿ ಡೈಜೆಸ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. 1-2 ಸ್ಪೂನ್ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಹಾಕೋತೀನಿ. ಹಾಗೆಯೇ ಕೊನೆಯದಾಗಿ 1 ಸ್ಪೂನ್ ತುರಿದ ಕೊಬ್ಬರಿ. ಸೊ ಇದಿಷ್ಟೂ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಕಾಣುತ್ತೆ. ಮಾವಿನ ಹಣ್ಣು ಬೇರೆ ಹಾಕಿದ್ದೀನಿ ಇವತ್ತು, ಸಕ್ಕತ್ತಾಗಿದೆ. ಇದನ್ನು ಯಾರೂ ತಿನ್ನಲ್ಲ ಅಂತ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ರುಚಿಯಾಗಿರುತ್ತೆ, ಅಷ್ಟು ಹೆಲ್ದಿ ಕೂಡ ಹೌದು. ನೀವು ದಿನಕ್ಕೆ 1 ಬೌಲ್ ಈ ಥರ ತಿಂದರೆ ಸಾಕು ಅನಿಸುತ್ತೆ. ಬಹುಶಃ ನಿಮ್ಮ ಇಡೀ ದಿನಕ್ಕೆ ಬೇಕಾಗಿರುವಂತಹ ಎಲ್ಲ ಪೋಷಕಾಂಶಗಳು ದೊರಕಿರುತ್ತೆ. ಹಾಗೆಯೇ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಆದಷ್ಟು ಕಂಪ್ಯಾರಿಟಿವ್ಲಿ ಸ್ವಲ್ಪ ಬೇಗನೆ ಮಾಡ್ಕೋಬೋದು. ಆದರೆ ಮುಂಚೆನೆ ನೀವು ಪ್ರಿಪೇರ್ ಮಾಡಿಕೊಂಡಿದ್ರೆ ತುಂಬ ಬೇಗನೆ ಆಗುವಂತಹ ಫುಡ್, ಆ್ಯಂಡ್ ಎನಿ ಟೈಮ್ ಫಟಾಫಟ್ ಅಂತ ಮಾಡ್ಕೊಂಡು ತಿನ್ಬೋದಾದಂಥದ್ದು. ಹೋಪ್ ನೀವು ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಎಸ್, ದಟ್ಸ್ ಆಲ್. ಎಸ್, ಇವತ್ತಿನ ಈ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹಾಗೆಯೇ ಇನ್ನು ಹೆಚ್ಚೆಚ್ಚು ಡೈಲಿ ವ್ಲಾಗ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ, ಬಿಕಾಸ್ ಸಾಕಷ್ಟು ಜನ ಕಾಮೆಂಟ್ ಸೆಕ್ಷನ್ನಲ್ಲಿ ಈ ಡೈಲಿ ವ್ಲಾಗ್ನ ಇಷ್ಟಪಡ್ತಾ ಇದ್ದೀರಾ. ನನಗೆ ತಿಳುವಳಿಕೆ ಇರೋ ಮಟ್ಟಕ್ಕೆ ಮಾತ್ರ ನಾನು ಹೇಳೋದಕ್ಕೆ ಸಾಧ್ಯ. ಕೆಲವೊಬ್ಬರಿಗೆ ಅದು ಸಹಾಯ ಆಗ್ಬೋದು, ಕೆಲವೊಬ್ಬರಿಗೆ ಅದು ಯಾವುದೇ ಉಪಯೋಗ ಆಗದೇನು ಇರ್ಬೋದು. ಸೊ ಯಾವುದೇ ಕಾರಣಕ್ಕೂ ಅಫೆಂಡ್ ಆಗಬೇಡಿ. ಹಾಗೆಯೇ ನೀವು ಯಾವುದೇ ರೀತಿಯಾದಂಥ ಪ್ರಾಡಕ್ಟ್ಸ್, ಅದು ನ್ಯಾಚುರಲ್ ಆಗಲಿ ಅಥವಾ ಕೆಮಿಕಲ್ ಪ್ರಾಡಕ್ಟ್ಸ್ ಆಗಲಿ, ಯೂಸ್ ಮಾಡಬೇಕಾದ್ರೆ ಪ್ಯಾಚ್ ಟೆಸ್ಟ್ ಮಾಡಬೇಕು. ಪ್ಯಾಚ್ ಟೆಸ್ಟ್ ಅಂದರೆ ಆ ಪ್ರಾಡಕ್ಟ್ನ ಇಲ್ಲಿಗೆ ಅಥವಾ ಇಲ್ಲಿಗೆ ಅಥವಾ ಇಲ್ಲಿಗೆ ಅದನ್ನು ಅಪ್ಲೈ ಮಾಡಿ 1-24 hours ಅದನ್ನು ಹಾಗೆ ಬಿಡಬೇಕು. ಸೊ ಅಲ್ಲೇನು ನಿಮಗೆ ತೊಂದರೆ ಆಗಿಲ್ಲ, ನಿಮ್ಮ ಸ್ಕಿನ್ ಹಾಗೆ ಚೆನ್ನಾಗಿತ್ತು, ಯಾವುದೇ ರೀತಿಯಾದಂತಹ ಅಲರ್ಜೀಸ್ ಕಾಣಲಿಲ್ಲ ಅಂದರೆ ಮಾತ್ರ ನೀವು ಆ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ, ಓಕೆನಾ. ಬಟ್ ತಿನ್ನೋದು ಮಾತ್ರ ನೀವು ಒಳ್ಳೊಳ್ಳೆದನ್ನು ಈ ರೀತಿ ಮಾಡಿಕೊಂಡು ಚೆನ್ನಾಗಿ ತಿನ್ಬೋದು. ಹೆಲ್ದಿ ಆಗಿರಿ, ಖುಷಿ ಖುಷಿಯಾಗಿರಿ. ಆ್ಯಂಡ್ ಎಸ್, ಇದು ಒಳ್ಳೆ ಮಾವಿನ ಹಣ್ಣಿನ ಸೀಸನು. ಸೊ ಆ ಸೀಸನಲ್ಲಿ ಯಾವ ಹಣ್ಣಿರುತ್ತೋ ಅಂದರೆ ಸೀಸನಲ್ ಫ್ರೂಟ್ಸ್ನ ಚೆನ್ನಾಗಿ ತಿನ್ನೋದ್ರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಊಟ ಮಾಡಿ, ಆರಾಮಾಗಿರಿ, ಒಳ್ಳೆಯದನ್ನು ಮಾತಾಡಿ, ಒಳ್ಳೆಯದನ್ನು ಆಲೋಚನೆ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಲಾಟ್ಸ್ ಆಫ್ ಲವ್.